ನದಿಯನಾಥನಾಗಿರ್ತಕ್ಕಂಥ ಭೋಜಲಿಂಗೇಶ್ವರ ಕಾರಣ ಅಂದ್ರೆ ನಮ್ಮನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅಲ್ಲಿ ಸಮರ್ಪಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ದೇವರಿಗೆ ಮನುಷ್ಯನಿಗೆ ಒಂದು ಸಲ ಜಗಳ ಆಗ್ತದೆ, ದೇವರಿಗೆ ಮನುಷ್ಯನಿಗೆ ಜಗಳ ಆಗ್ತದೆ. ಜಗಳ ಆದ ಬಳಿಕ ನೀನು ಗುರೋಕು ಹೋಗು ಅಂತ ದೇವರು, ನಾನು ಹೋಗಂಗಿಲ್ಲ ಮನುಷ್ಯ, ನಾನು ಹೋಗಂಗಿಲ್ಲ, ಯಾಕೆ ಹೋಗಂಗಿಲ್ಲ, ನೀ ಬಂದು ಹೋಗ್ತೀನಿ ಅಂತ. ಮನುಷ್ಯರ ನಾವು ಬಹಳ ಕಂಡಪ್ಪನಿ ಶರಣರು, ನಾವು ಹೌದು ಬಹಳ ಶರಣರು, ನಾವು ದೇವ್ರನ್ನ ಹಿಂಗಂದ್ರೆ ಹಿಂಗು ನಿಲ್ಲಿಸ್ತೀವಿ, ಹಿಂಗಂದ್ರೆ ಹಿಂಗು ನಿಲ್ಲಿಸ್ತೀವಿ, ಹೆಂಗ್ ಬೇಕಂಗ್ ನಾವು ದೇವ್ರನ್ನ ಆಟ ಆಡ್ಸಕ್ತೇವ್ರ. ನಾವು ಒಬ್ಬ ಯಾರೋ ಅಜ್ಜ ಕಟ್ಟೆ ಮೇಲೆ ಕುತ್ಕೊಂಡಿದ್ದ, ಅಜ್ಜ ಕಟ್ಟೆ ಮೇಲೆ ಕುತ್ಕೊಂಡಿದ್ದ ಬಹಳ ಬುದ್ಧಿವಂತ ಅಜ್ಜ, ಯಮ ಬಂದ ನಿನ್ ಹೆಸರು ಇದೆ ಏನು ಅಂದ. ಹೌದ್ರಿ ನನ್ನ ಹೆಸರು ಇದೆ, ನೀವ್ ಹೇಳಕ್ ನೀವ್ ಯಾರು ಅಂದ. ನಾ ಯಮ ಆಗಿದೆ ಅಂದ. ಅಂಜಿಕ್ ಬರ್ತೀವಿ ಈ ಕಡೆ ಯಾಕೆ ಬಂದಿರಿ ಅಂದ. ಇಲ್ಲ ನೀನು ಬಹಳ ಆಯುಷ್ಯ ಮುಗಿದ, ಈಗ 60-70 ವರ್ಷ ಆಗೈತಿ, ನಿಂದ ಈಗ ಲಿಸ್ಟ್ ಮೊದಲನೇ ಲಿಸ್ಟ್ ನೀನು ಕರ್ಕೊಂಡು ಹೋಗ್ಬೇಕಾಗೈತಿ, ರೆಡಿ ಆಗ ನೀವು ಅಂದ. ಅಂದ್ರೆ ಸಾಯ್ಬೇಕು ಅಂತ ಕೊನೆಗೆ ಯಮ ಬರೋದು ಯಾವಾಗ ಕೊನೆಗಲ್ಲ, ಕರ್ಕೊಂಡು ಹೋಗಾಕ ಬರೋದು ಯಮ ಬಾ ನೀ ಹೋಗೋಡು ಬಾ ಅಂದ. ಅಂದ್ರೆ ಒಳಗಡೆ ಬರ್ರಿ ಒಂದು 10 ನಿಮಿಷ ಅಂದ. ಯಾರು ಮನುಷ್ಯ ಒಳಗಡೆ ಬರ್ರಿ ಅಂದ. ಯಮನ್ ಕರ್ಕೊಂಡು ಹೋಗ್ರಿ, ಯಮಗ್ ಬಹಳ ಖುಷಿ ಆಗ್ತದೆ. ಯಾರು ಯಮ ಬರ್ತಾರ ಸಾವು ಬರ್ತದ್ರೆ ಯಾರು ತಯಾರಿರ್ತೀವ್ ನಾವು, ಯಮ ಖುಷಿ ಆಗ್ತದ. ಇವ್ ಓಪನರ್ ಕರ್ತಾರೆ, ಶತಮಾನಗಳಿಂದ ನಾನು ಯಾರ ಕರ್ದಿಲ್ಲ, ಓಪನರ್ ಕರೆದ್ರಲ್ಲ ಒಳಗ ಹೋದ ಕುತ್ಕೊಂಡ್ರೆ ಸೋಫಾ ಮ್ಯಾಗ, ಸೋಫಾ ಮ್ಯಾಗ ಕುತ್ಕೊಂಡ ಬಹಳ ಮೆತ್ತಗೆ ಇತ್ತು, ಆನಂದ ಆಗ್ತಾವ ಯಾಕಂದ್ರೆ ಪಾಣಲ್ಲೇ ಕುತ್ತಾವ ಅವಾಗೆಲ್ಲ ಇದ ಹೋಗಿ ಕುತ್ಕೊಂಡ. ಕುತ್ಕೊಂಡ್ಪೇಕ್ಷೆ ಬಹಳ ಖುಷಿ ಆಯ್ತು, ಬಹಳ ಬುದ್ಧಿವಂತ ಮನುಷ್ಯ ಅಜ್ಜ. ಒಳಗ ಹೋದ ಒಂದಿಷ್ಟು ಚಾ ಮಾಡ್ಕೊಂಡ್ ಬರ್ತೀನ್ರಿ ಅಂತ ಒಳಗ ಹೋದ. ಚಾ ಮಾಡೋ ಕಾಲಕ್ಕೆ ಹೊರಗೆ ಹೋಗೋ ಕಾಲಕ್ಕೆ ಒಂದ್ ಎರಡು ನಿತಿ ಗುಳಿಗೆ ಹಾಕಿದ್ರು ಚಾ ಕೊಡ್ತಾರ ಖುಷಿ ಆಗ್ತೈತಿ. ಇವ್ರಿಗೆ ಕುಡ್ದೇ ಇಲ್ಲ, ಯಾರು ಕರ್ದೇ ಇಲ್ಲ ಅಂದ್ರೆ ಇವ್ಗೆ ಯಾರು ಸತ್ಕಾರ ಮಾಡಿಲ್ಲ. ಎಲ್ಲ ಮಗ ಇವ ಮಾಡ್ತಾನೆ ಅಂತ ಬಹಳ ಖುಷಿ ಆಯ್ತು. ಚಾ ಕುಡ್ದ ಮತ್ ಚಾ ಕುಡಿದ ತಕ್ಷಣ ದೇವರಾದ್ರೇನು ಮತ್ತೊಂದಾದ್ರೆ ಹುಡುಗಿ ತನ್ನ ಕೆಲಸ ಮಾಡ್ಕೊಂಡ್ ಅಲ್ಲ ನಿತಿ ಗುಳಿಗೆ ಹಾಕಿದ್ದ ನಿದ್ದೆ ಹೆಚ್ಚು ಬಿಡ್ತೀವಿ. ಈಗ ಯಾರಿಗೆ ನಿದ್ದೆ ಹೆಚ್ಚ್ರಿ, ಯಮಗ್ ನಿದ್ದೆ ಹೆಚ್ಚು ಬಿಡು. ಮನುಷ್ಯ ಬಹಳ ಬುದ್ಧಿವಂತ ಆಗಿದ್ದ ಅಜ್ಜ ಇವ ಲಿಸ್ಟ್ ತಗೊಂಡ ಮೊದಲನೇ ಹೆಸರು ಮುಂದೆ ಇತ್ತು, ಒಂದು 100 ಹೆಸರುಗಳಿದ್ದು ಮೊದಲನೇ ಹೆಸರು ಮುಂದೆ ಇತ್ತು, ಡೇಟು ಬರ್ದಿದ್ದಾವ 56 56 56. ಈಗಲೇ ಈ ಕ್ಷಣದಲ್ಲೇನೆ ಅಜ್ಜಂದ ಆಗ್ಬೇಕು ತಗೊಂಡ್ ಹೋದ. ಮನೆಯ ಕಂಪ್ಯೂಟರ್ ಇತ್ತು, ಆ ಲಿಸ್ಟ್ ಬದ್ಲಿ ಮಾಡಿದ್ರಿ ಅವ ಮತ್ತೆ ಆ ನಿದ್ದಿಗೋಗಿ ವಾಪಸ್ ಹೆಸರು ಆಗುವಾಗ ಆ ಲಿಸ್ಟ್ ನಿದ್ದಿಗೋಗಿ ಆ ಏನು ಸಾಯಿವ ಲಿಸ್ಟ್ ಇಟ್ಕೊಂಡ್ ಬಂದಿದ್ದಲ್ಲ ಯಮ, ಆ ಲಿಸ್ಟ್ ಬದ್ಲಿ ಮಾಡಿದ್ದ. ಮ್ಯಾಲ ಹೆಸರು ಇದ್ದಿದ್ದು ಕೆಳಗೆ ಬರ್ದು ಲಾಸ್ಟಿಗೆ ಕೊನೆಯ ವ್ಯಕ್ತಿ ಅಂದ್ರೆ ಒಂದ್ 2-3 ವರ್ಷ ಆಗ್ಲಿ ಅಂತ ಕೊನೆಗೆ ಬರೋದು. ಕೊನೆಗೆ ಬರೋದು ಅವ್ ಎತ್ತರಾಗೋದ್ರೊಳಗೆ ತಂದು ಆ ಯಮನ ಬಲಗೈಯಾಗಿಟ್ಟ ಪ್ರಜ್ಞ ಎತ್ತರ ಆಗ್ತಿ ಯಮರು. ಓ ನಾನು ಎಲ್ಲಿದ್ದೀನಿ ಇಷ್ಟೊತ್ತು ನಮ್ ಟೈಮ್ ಹಾಳಾಗ್ಬೋದಲ್ಲ ಬಾ ನೀವು ಅಂತ ಹೇಳಿ ತಿಳ್ಕೊಂಡು ಇದೇನು ಅವ್ನು ಕರ್ಕೊಂಡು ಹೋಗ್ಬೇಕನ್ನೋದನ್ನ ನೆನಪ. ಯಾಕಂದ್ರೆ ಉಪಕಾರವನ್ನ ಯಾವಾಗಲೂ ಬರಿಬಾರ್ದು. ಶತಶತಮಾನದಿಂದ ನನ್ನ ಯಾರು ಕರೆದಿರ್ಲಿಲ್ಲಪ್ಪ, ಅತಿಥಿ ಸತ್ಕಾರ ಮಾಡಿರ್ಲಿಲ್ಲ ನನ್ನ, ಇವತ್ತು ನೀ ಮಾಡಕತ್ತಿರೋ ಬಹಳ ಖುಷಿ ಆಯ್ತು, ನನಗ ಬಹಳ ಸಂತೋಷ ಆಯ್ತು, ಇದಕ್ಕೊಂದು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂದ. ನನ್ ಬಿಟ್ಟು ಬಿಡ್ತೀನಿ ಅಂದ, ನೀನ್ ಬಿಡಂಗಿಲ್ಲ ಯಾಕಂದ್ರೆ ಸಾವ್ ಸಾವ ನಾನು ಕರ್ಕೊಂಡು ಹೋಗಕ್ ಯಮ ಬಂದಿರಿ, ಏನ್ ಚಿಂತೆ ಮಾಡಕ್ ಹೋಗ್ಬಿಡಪ್ಪ, ನಿನ್ ಕರ್ಕೊಂಡು ಹೋಗಂಗಿಲ್ಲ, ಇವತ್ತು ಕರ್ಕೊಂಡು ಹೋಗಂಗಿಲ್ಲ, ನಾನು ಏನ್ ಯೋಚನೆ ಮಾಡೀನಿ ಅಂತಂದ್ರೆ ಲಿಸ್ಟ್ ನೋಡಿದ್ರೆ ಮೊದಲನೇ ಹೆಸರು ನಿಂದೈತಲ್ಲ, ನನಗೆ ಚಾ ಕೊಟ್ಟಿದ್ಯಾ, ಅತಿಥಿ ಸತ್ಕಾರ ಮಾಡಿದ್ಯಾ, ಮ್ಯಾಲಿನವ್ರು ಕರ್ಕೊಂಡು ಹೋಗಂಗಿಲ್ಲ ನಿನ್ ಬಿಟ್ಟು ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ ಅಲ್ಲ.